ನಮಸ್ಕಾರ, ನನ್ನ ಹೆಸರು ಅಭಿರಾಮಿ ಅಂತ. ಇದು ನನ್ನ 6th ಕನ್ನಡ ಫಿಲ್ಮ್. ಅದಕ್ಕೆ ನನಗೆ ಸ್ವಲ್ಪ ಕನ್ನಡ ಬರುತ್ತೆ, ನೀವು ಮಾತಾಡಿದ್ರೆ ಅರ್ಥ ಆಗುತ್ತೆ ಚೆನ್ನಾಗಿ. ಬಟ್ ಹೌದಾ, ಸರಿ. ಈಗ ನಾವು ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಸೊ ನನ್ನ ಏನೋ ಸ್ಟಾಫ್ ಜೊತೆಗೆ ಎಲ್ಲ ಮಾತಾಡಿ ಮಾತಾಡಿ ನನಗೆ ಅದು ಸ್ವಲ್ಪ ಬಂದ್ಬಿಟ್ಟಿದೆ. ಎನಿವೆ, ಈ ಮೂವಿಯಲ್ಲಿ ನನ್ನ ಕ್ಯಾರೆಕ್ಟರ್ ಮೆಡೋಣ ಹೇಳೋದಾಗ ಸರ್ ನಾನು ಅಷ್ಟು ಹೇಳೋಕ್ಕಾಗಲ್ಲ, ಅದು ಅದರಲ್ಲಿ ಒಂದು ಸಸ್ಪೆನ್ಸ್ ಇದೆ. ಬಟ್ ಇಟ್ಸ್ ಅ ಲವ್ಲಿ ಕ್ಯಾರೆಕ್ಟರ್. ಇಟ್ಸ್ ಅ ವೆರಿ ಸ್ಟ್ರಾಂಗ್ ಕಾನ್ಫಿಡೆಂಟ್ ವುಮನ್ ಕ್ಯಾರೆಕ್ಟರ್. ಈ ಥರ ಕ್ಯಾರೆಕ್ಟರ್ಸ್ ಜಾಸ್ತಿ ಬರಬೇಕು ಅಂತ ನಮಗೆ ಅನ್ನಿಸ್ತದೆ. ಈ ಕ್ಯಾರೆಕ್ಟರ್ ನೋಡಿದರೆ ಓ ಈ ಥರ ಇನ್ನು ಕ್ಯಾರೆಕ್ಟರ್, ನನ್ನಮ್ಮ ಈ ಥರ ಇರಬೇಕು, ನನ್ನ ಅಕ್ಕ ಈ ಥರ ಇರಬೇಕು ಅಂತ ಅನ್ನಿಸ್ತದೆ. ಸೊ ಆ ಥರ ಒಳ್ಳೆ ಕ್ಯಾರೆಕ್ಟರ್ ಅದು. ಆ್ಯಂಡ್ ಇನ್ನೊಂದು ನನಗೆ ಸ್ಪೆಷಲ್ ಏನಂದರೆ, ಇದರಲ್ಲಿ ನನ್ನ ಪೋರ್ಷನ್ಸ್ ಲಿಮಿಟೆಡ್ ಸೀನ್ಸಲ್ಲೇ ಇದೆ. ಬಟ್ ಸ್ಟಿಲ್ ನನಗೆ ಒಂದು ಒಳ್ಳೆ ಸಾಂಗ್ ಇದೆ, ಒಂದು ಲಲ್ಲಬಾಯಿ ಸಾಂಗ್ ಇದೆ, ದಟ್ ಇಸ್ ವೆರಿ ಬ್ಯೂಟಿಫುಲ್. ನನಗೆ ಫೈಟ್ ಸೀಕ್ವೆನ್ಸಸ್ ಇದೆ, ಅದು ತುಂಬ ಎಕ್ಸೈಟಿಂಗ್ ಆಗಿದೆ. ಆ್ಯಂಡ್ ನಾನೇ ಇದರಲ್ಲಿ ಡಬ್ ಮಾಡಿದ್ದೀನಿ, ನನಗೆ ನನ್ನ ವಾಯ್ಸ್ ನಾನೇ ಕೊಟ್ಟಿದ್ದೀನಿ. ಸೊ ಅದು ಕೂಡ ನನಗೆ ತುಂಬ ಎಕ್ಸೈಟಿಂಗ್. ಸೊ ಆ್ಯಂಡ್ ನನಗೆ ಒಂದೇ ಒಂದು ಲಾಸ್ ಏನಂದರೆ, ನನಗೆ ಸುದೀಪ್ ಅವರ ಜೊತೆಗೆ ಸೀನ್ಸ್ ಇಲ್ಲ. ಸೊ ಇದು ಫ್ಲ್ಯಾಶ್ ಬ್ಯಾಕಲ್ಲಿ ಬರುತ್ತೆ ನನ್ನ ಕ್ಯಾರೆಕ್ಟರು. ಸೊ ಅವರ ಜೊತೆಗೆ ಸೀನ್ಸ್ ಇಲ್ಲ ಅಂತ, ದಟ್ಸ್ ದಿ ಓನ್ಲಿ ಡ್ರಾಬ್ಯಾಕ್. ಬಟ್ ಅದರ್ ದನ್ ದಟ್ ಫುಲ್ ಎಂಜಾಯ್ ಮಾಡಿ ನಾನು ಮಾಡಿದ್ದೀನಿ ಈ ರೋಲ್. ಬೇರೆ ವಾಟ್ ಎಲ್ಸ್? ನನ್ನ ಮೇಲೆ ಆಕ್ಷನ್ ಮಾಡೋಕ್ಕೆ ಅವ್ರಿಗೆ ಪ್ರಿಪರೇಷನ್ ಮಾಡಿದ್ದಾರೆ, ನನಗೇನು ಪ್ರಿಪರೇಷನ್ ಕೊಟ್ಟಿಲ್ಲ. ನಾನು ಅವ್ರನ್ನ ಈಗ ಇದುವರೆಗೂ ಮೀಟ್ ಮಾಡಿಲ್ಲ, ಫೋನಲ್ಲಿ ಕೂಡ ಮಾತಾಡಿಲ್ಲ. ನಾನು ಬಸ್ ಥ್ರೂ ಅದರ್ ಪೀಪಲ್ ಮೆಸೇಜಸ್ ಕೊಟ್ಟಿದ್ದೀನಿ, ಅವ್ರಿಗೂ ನನಗೆ ಮೆಸೇಜಸ್ ಕೊಟ್ಟಿದ್ದಾರೆ. ಬಟ್ ನಾನು ಆಲ್ಮೋಸ್ಟ್ ಆಲ್ ಮೇಜರ್ ಕನ್ನಡ ಆ್ಯಕ್ಟರ್ಸ್ ಜೊತೆಗೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ದರ್ಶನ್ ಅವರು, ಉಪ್ಪಿ ಅವರು, ಶಿವಣ್ಣ ಎಲ್ಲರಿಗೂ ಜೊತೆ, ರವಿಚಂದ್ರನ್ ಸರ್ ಜೊತೆ ಎಲ್ಲ ಮಾಡಿದ್ದೀನಿ ಆ್ಯಕ್ಟಿಂಗ್. ಆದರೆ ಸುದೀಪ್ ಮಾತ್ರ ಮಿಸ್ ಆಗಿದ್ದಾರೆ. ಬಟ್ ಇದರಲ್ಲಿ ಕೂಡ ಅದು ಏನು ಹೆಂಗೂ ಮಿಸ್ ಆಗಿದೆ, ಅವ್ರಿಗೂ ಕಾಂಬಿನೇಷನ್ಸ್ ಇಲ್ಲ. ಅದೇ ಶಿವ ಬಗ್ಗೆ ಹೇಳಬೇಕು ಅಂದರೆ, ಒಂದು ಹೊಸ ಡೈರೆಕ್ಟರ್ ಅನ್ನೋ ಅನಿಸಲ್ಲ. ಅವರು ಕೆಲಸ ನೋಡಿದರೆ, ಅವ್ರ ಪ್ಲ್ಯಾನಿಂಗ್ ನೋಡಿದರೆ, ಅವರು ಎಂಥೂಸಿಯಾಸಮ್ ನೋಡಿದರೆ, ಅದು ತುಂಬ ಪಿಕ್ಚರ್ಸ್ ಮಾಡಿರೋ ಒಂದು ಡೈರೆಕ್ಟರ್ ಥರ, ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಥರ ನನಗೆ ಏನೋ ಫೀಲ್ ಆಯಿತು ಅವ್ರ ಜೊತೆಗೆ ವರ್ಕ್ ಮಾಡೋದು. ಆ್ಯಂಡ್ ಹೀಸ್ ಪುಟ್ ಇನ್ ಅ ಲಾಟ್ ಆಫ್ ವರ್ಕ್. ನಿಮಗೆ ಗೊತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ಆಲ್ಮೋಸ್ಟ್ 3-4 years ಆಯಿತು ಈ ಮೇಕಿಂಗ್. ಸೊ ಒಂದು ಹೊಸ ಡೈರೆಕ್ಟರ್ಗೆ ಅದಕ್ಕಿಂತ ಟೆನ್ಷನ್ ಬೇರೆ ಏನೂ ಇಲ್ಲ, ನನ್ನ ಪಿಕ್ಚರ್ ಬರುತ್ತಾ ಇಲ್ವಾ ಅಂತ ಒಂದು ಟೆನ್ಷನ್ ಇರುತ್ತೆ ತಾನೆ. ಬಟ್ ಆ ಪಾಸಿಟಿವಿಟಿ ಅವ್ರು ಯಾವಾಗಲೂ ಬಿಟ್ಟಿಲ್ಲ. ಸೊ ಅದು ಇಟ್ಸ್ ಅ ವೆರಿ ಗುಡ್ ಥಿಂಗ್ ಅಬೌಟ್ ಹಿಮ್. ಆ್ಯಂಡ್ ಹೀ ಈಸ್ ಅ ಲವ್ಲಿ ಪರ್ಸನ್ ಆಲ್ಸೋ. ಸೊ ಟು ವರ್ಕ್ ವಿತ್ ಹಿಮ್ ಇಟ್ ವಾಸ್ ವೆರಿ ವೆರಿ ಈಸಿ. ಒನ್ ನೋಡಿಲ್ಲ, ಟೂ ನೋಡಿದ್ದೀನಿ. ಒನ್ಗೂ ಇದಕ್ಕೂ ಅಷ್ಟು ಕನೆಕ್ಷನ್ ಇಲ್ಲ. ಟೂ ಆಲ್ಸೋ ನಾನು ಅಷ್ಟು ಕೇಳೋಕ್ಕಾಗಲ್ಲ. ಬಟ್ ಟೂ ಆ್ಯಂಡ್ ತ್ರೀ ಕನೆಕ್ಷನ್ಸ್ ಇದೆ. ಸೊ ಕೋಟಿಗೊಬ್ಬ ಟೂ ನೋಡಿದ್ದೀನಿ ನಾನು. ನಾನು ಹೇಳಿದ್ದೀನಲ್ಲ, ದ ಕ್ಯಾರೆಕ್ಟರ್ ವಾಸ್ ವೆರಿ ಬ್ಯೂಟಿಫುಲ್. ಸೊ ನನಗೆ ಮೇ ಬಿ ಒಂದು 1 week ಮಾತ್ರ ನಾನು ವರ್ಕ್ ಮಾಡಿದ್ದು ಇದರಲ್ಲಿ, ಆದರೆ ಆ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ದೇರ್ಸ್ ಅ ಈ ಕೋಟಿಗೊಬ್ಬ, ನೀವು ಆ ಸ್ಟೈಲ್ ಆ ಜಾನ್ರ ಮೂವಿ ನೋಡಿದರೆ, ಇಟ್ಸ್ ಅ ವೆರಿ ಮಾಸ್ ಮಸಾಲ ಟೈಪ್ ಮೂವಿ ಅಲ್ವಾ. ಅದರಲ್ಲಿ ಆ್ಯಕ್ಷನ್ಸ್ ಇದೆ, ಲಾರ್ಜರ್ ದೆನ್ ಲೈಫ್ ಥರ ಇದೆ. ಆಲ್ಮೋಸ್ಟ್ 5-6 ಲೊಕೇಶನ್ಸ್, 5-6 ಕಂಟ್ರೀಸಲ್ಲಿ ಹೋಗಿ ಶೂಟ್ ಮಾಡಿದ್ದಾರೆ. ಸೊ ದೇರ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ಲೇವರ್ ಟು ಮೈ ಕ್ಯಾರೆಕ್ಟರ್, ಮೈ ಸ್ಟೋರಿ ಆರ್ಕ್ ಅಂದ್ ಮೂವಿ. ಸೊ ದಾಟ್ಸ್ ವಾಟ್ ಎಕ್ಸೈಟೆಡ್ ಮೀ. ಎಲ್ಲ ಸ್ಟೋರಿಗೂ ಒಂದು ಆ್ಯಂಕರ್ ಥರ ಒಂದು ಇರಬೇಕು. ಸೊ ನನ್ನ ಸ್ಟೋರಿ ಇದಕ್ಕೆ ಆ ಆ್ಯಂಕರ್ ಕೊಡುತ್ತೆ. ಓಕೆ.